ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ಚಿನ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗಣಕಯಂತ್ರ, ನಾವು ಕನ್ನಡದಲ್ಲಿ ಗಣಕಯಂತ್ರ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ನಾವೇನು ಕರಿತೀವಿ, ಕಂಪ್ಯೂಟರ್ ಅಂತ ಕರಿತೀವಿ, ರೈಟ್. ಹಾಗಾದರೆ ಈಗ ಕಂಪ್ಯೂಟರ್ನ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಯಂತ್ರವಾಗಿದೆ. ಮತ್ತೊಮ್ಮೆ ನೋಡಿ, ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಯಂತ್ರವಾಗಿದೆ. ಓಕೆನಾ, ರೈಟ್. ಎರಡನೇ ಪಾಯಿಂಟ್ ನೋಡಿ, ಕಂಪ್ಯೂಟರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕಂಪ್ಯೂಟೇರ್ ಶಬ್ದದಿಂದ ಬಂದಿದೆ. ಇದರರ್ಥ ಲೆಕ್ಕಾಚಾರ. ಮತ್ತೊಮ್ಮೆ ನೋಡಿ, ಕಂಪ್ಯೂಟರ್ ಎಂಬ ಪದ ಲ್ಯಾಟಿನ್ ಭಾಷೆಯ ಕಂಪ್ಯೂಟೇರ್ ಶಬ್ದದಿಂದ ಬಂದಿದೆ. ಇದರರ್ಥ ಲೆಕ್ಕಾಚಾರ ಅಂತಕ್ಕಂಥದ್ದು. ಓಕೆ, ಮೂರನೇ ಪಾಯಿಂಟ್ ನೋಡಿ, ಕಂಪ್ಯೂಟರನ್ನು ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್, ಕಂಪ್ಯೂಟರ್ ಸಹಾಯದಿಂದ ಕೆಲಸಗಳನ್ನು ನಿಖರವಾಗಿ ಮತ್ತು ತ್ವರಿತವಾಗಿ ಮಾಡಬಹುದು. ಮತ್ತೊಮ್ಮೆ ನೋಡಿ, ಕಂಪ್ಯೂಟರ್ ಸಹಾಯದಿಂದ ಕೆಲಸಗಳನ್ನು ನಿಖರವಾಗಿ ಮತ್ತು ತ್ವರಿತವಾಗಿ ಮಾಡಬಹುದು. ಐದನೇ ಪಾಯಿಂಟ್ ನೋಡಿ, ಅಂಗಡಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಕಾರ್ಖಾನೆಗಳ ಕೆಲಸಕ್ಕೆ ಮತ್ತು ಎಲ್ಲೆಡೆ ಕಂಪ್ಯೂಟರ್ ಬಳಸುತ್ತಾರೆ. ಮತ್ತೊಮ್ಮೆ ನೋಡಿ, ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಕಾರ್ಖಾನೆಗಳ ಕೆಲಸಕ್ಕೆ ಮತ್ತು ಎಲ್ಲೆಡೆ ಕಂಪ್ಯೂಟರ್ ಬಳಸುತ್ತಾರೆ. ಓಕೆನಾ. ಆರನೇ ಪಾಯಿಂಟ್ ನೋಡಿ, ಕಂಪ್ಯೂಟರನ್ನು ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದರು. ಓಕೆನಾ, ಕಂಪ್ಯೂಟರನ್ನು ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದರು. ಏಳನೇ ಪಾಯಿಂಟ್, ಕಂಪ್ಯೂಟರ್ ಮಾನಿಟರ್ ಮೌಸ್ ಸಿಪಿಯು ಕೀಬೋರ್ಡ್ ಸ್ಪೀಕರ್ ಮುಂತಾದ ಭಾಗಗಳನ್ನು ಹೊಂದಿದೆ. ಮತ್ತೊಮ್ಮೆ ನೋಡಿ, ಕಂಪ್ಯೂಟರ್ ಮಾನಿಟರ್ ಮೌಸ್ ಸಿಪಿಯು ಕೀಬೋರ್ಡ್ ಸ್ಪೀಕರ್ ಮುಂತಾದ ಭಾಗಗಳನ್ನು ಹೊಂದಿದೆ. ಓಕೆ, ರೈಟ್. ಎಂಟನೇ ಪಾಯಿಂಟ್ ನೋಡಿ, ಕಂಪ್ಯೂಟರ್ ಬೈನರಿ ಭಾಷೆಯನ್ನು ಮಾತ್ರ ತಿಳಿದಿದೆ. ಕಂಪ್ಯೂಟರ್ ಬೈನರಿ ಭಾಷೆಯನ್ನು ಮಾತ್ರ ತಿಳಿದಿದೆ. ಒಂಬತ್ತನೇ ಪಾಯಿಂಟ್, ವಿಶ್ವದ ಮೊದಲ ಕಂಪ್ಯೂಟರನ್ನು ENIAC ಎನ್ನಲಾಗುತ್ತದೆ. ಓಕೆ, ಹತ್ತನೇ ಪಾಯಿಂಟ್, ಇಂದಿನ ಜಗತ್ತಿನಲ್ಲಿ ನಾವು ಕಂಪ್ಯೂಟರ್ ಇಲ್ಲದೆ
ಕಂಪ್ಯೂಟರ್ ಇಲ್ಲದೆ ಇರಲು ಇರಲು ಸಾಧ್ಯವಿಲ್ಲ. ಇಂದಿನ ಜಗತ್ತಿನಲ್ಲಿ ನಾವು ಕಂಪ್ಯೂಟರ್ ಇಲ್ಲದೆ ಇರಲು ಸಾಧ್ಯವಿಲ್ಲ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು, ಈ ಒಂದು ವಿಷಯ ಅಂತಕ್ಕಂಥದ್ದು ಇಷ್ಟವಾಯಿತು, ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ವಿಷಯ ಇನ್ನೊಬ್ರಿಗೆ ಚಾಲಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಅಂದರೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.